ಖುಷಿ ವಿಷಯ ಏನಂತಂದ್ರೆ ಪುನೀತ್ ಸರ್ ಅವರ ಧ್ವನಿ ಏನಿದೆ ಅದನ್ನ ಒಂದು ಹೈದರಾಬಾದ್ ತಂಡ ರಿಸರ್ಚ್ ಟೀಮ್ ಒಂದು ಮರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಶುಕ್ರವಾರ 22ನೇ ತಾರೀಕು ಪುನೀತ್ ಸರ್ ಧ್ವನಿಯಲ್ಲಿ ಜೇಮ್ಸ್ ಸಿನಿಮಾ ಇರುವಷ್ಟು ಥಿಯೇಟರ್ಗಳಲ್ಲಿ ಅಪ್ಡೇಟ್ ಆಗ್ತಾ ಇದೆ ಸೌಂಡು, ಮತ್ತೆ ಮತ್ತಷ್ಟು ಥಿಯೇಟರ್ಗಳು ಆ್ಯಡ್ ಆಗ್ತಾ ಇದೆ. ಪುನೀತ್ ಸರ್ ಅವರ ಧ್ವನಿಯಲ್ಲಿ ಜೇಮ್ಸ್ ಸಿನಿಮಾನ ನೋಡುವಂಥ ಒಂದು ಅವಕಾಶ ಅಭಿಮಾನಿಗಳಿಗೆ ಮತ್ತೆ ಅಭಿಮಾನಿಯಾಗಿ ನನಗೂ ಸಿಕ್ಕಿದೆ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ನಾನು ಶಿವಣ್ಣ ಸರ್ ಥ್ಯಾಂಕ್ ಹೇಳ್ಬೇಕು. ಯಾಕಂತಂದ್ರೆ ಅವತ್ತೊಂದು ದಿನ ನಾವು ನಮ್ಮ ಪುನೀತ್ ಸರ್ ಧ್ವನಿಗೆ ಬಹಳಷ್ಟು ನಾವು ಆ ಶ್ರಮವನ್ನು ವಹಿಸಿದ್ವಿ. ಯಾಕಂದ್ರೆ ಸ್ಪಾಟಲ್ಲಿ ಸಿಕ್ಕಿರೋ ಅಂತ ಸೌಂಡ್ಸ್ ಇಂದ ಏನಾದರೂ ಮಾಡ್ಬೋದಾ ಅಂತ, ಆದರೆ ಅದನ್ನ ನಾವು ಕೊಟ್ಟಂತ ಕಂಪ್ನಿಗಳಿಗೆ ಮತ್ತೆ ಅದನ್ನ ಸೌಂಡ್ ರೆಡ್ಯೂಸ್ ಮಾಡ್ಬೋದಾ ಅಂತೆಲ್ಲ ಬಹಳಷ್ಟು ಟ್ರೈ ಮಾಡಿದ್ವಿ. ಬಟ್ ಔಟ್ಪುಟ್ ಸಿಕ್ಕಂತ ಸೌಂಡ್ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ಯಾಕಂತಂದ್ರೆ ಆ ನಾಯ್ಸ್ ಎಲ್ಲ ರಿಮೂವಲ್ ಮಾಡಿ 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 ಅದು ಫೋನಿನ ವಾಯ್ಸ್ ಥರ ಭಾಳ ಥಿನ್ ಆಗಿತ್ತು ಸೌಂಡು. ಆ್ಯಂಡ್ ಅದನ್ನು ಕೈ ಬಿಟ್ಟ ನಂತರ ನಮಗೆ ಶಿವಣ್ಣ ಸರ್ ಬೇಕಂದ್ರೆ ಮಿಮಿಕ್ರಿ ಎಲ್ಲಾನು ಟ್ರೈ ಮಾಡಿ ಕೊನೆಗೆ ಆಗಲ್ಲ ಅಂದಾಗ ನಮಗೆ ಕೈ ಹಿಡಿದು ಶಿವಣ್ಣ ಸರ್ ಡಬ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಅಪ್ಪು ಸರ್ ಪರ್ಫಾರ್ಮೆನ್ಸ್ಗೆ ಜೀವ ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಆ್ಯಂಡ್ ಅವತ್ತು ಅವ್ರು ಇದ್ದಂಥ ಸಿಚುವೇಶನ್ಸು ಅದು ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ಸುತ್ತೆ. ಯಾಕಂದ್ರೆ ತುಂಬ ಎಮೋಷ್ನಲ್ ಮೂಮೆಂಟ್ಸ್ ಅವೆಲ್ಲ, ಅಷ್ಟು ನೋವನ್ನ ನುಂಗ್ಕೊಂಡು ಶಿವಣ್ಣ ಸರ್ ಅವ್ರು ಡಬ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಸಿನಿಮಾ ರಿಲೀಸಾಗಿ ಮಾರ್ಚ್ 17ನೇ ತಾರೀಕು ಅಪ್ಪು ಸರ್ ಆಸೆ ಪಟ್ಟಂಥ ದಿನ ಅದು. ಅವತ್ತು ರಿಲೀಸಾಗಿ ವಿಶ್ವಾದ್ಯಂತ 5 ಭಾಷೆಗಳಲ್ಲಿ ಒಟ್ಟಿಗೆ ರಿಲೀಸಾಗಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದು ನಿಮ್ಮೆಲ್ಲರಿಗೂ ತಿಳಿದಿದೆ. ಆ್ಯಂಡ್ ಆ ಒಂದು ಡಬ್ಬಿಂಗ್ ಆದ ನಂತರದ ಒಂದು ಸಂದರ್ಭದಲ್ಲಿ ನನಗೆ ಮೇಕಾ ಶ್ರೀಕಾಂತ್ ಸರ್ ನಮ್ಮ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಗೊತ್ತಾಗಿದೆ ಏನಂದರೆ ಹೈದರಾಬಾದಲ್ಲಿ ಒಂದು ರಿಸರ್ಚ್ ಟೀಮ್ ಇದೆ, ಅವರು ಸೌಂಡ್ ರೀಕ್ರಿಯೇಟ್ ಮಾಡೋ ಪ್ರಾಸೆಸ್ಸಲ್ಲಿ ಅವರು ಇನ್ನೂ ಪ್ರೋಗ್ರೆಸ್ಸಲ್ಲಿದ್ದಾರೆ, ಅವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ನೀವು ಅಂತ. ಅವ್ರ ಮುಖಾಂತರ ನಾವು ನಮ್ಮ ಪಪ್ಪು ಸರ್ ಅಂತ ಕರೀತಾರೆ ಅವ್ರನ್ನ, ಶ್ರೀನಿವಾಸರಾವ್ ಸರ್ ಅಂತ ಅವರ ಮೂಲ ಹೆಸರು, ಮತ್ತು ಶೋಭನ್ ಸರ್ ಅಂತ ಅವ್ರನ್ನ ನಮ್ಮ ಶ್ರೀಕಾಂತ್ ಸರ್ ಕಡೆಯಿಂದ ಅವ್ರನ್ನ ಭೇಟಿಯಾಗಿದ್ವಿ. ಅವ್ರಿಗೆ ನಾವು ಮಾತಾಡಿದಾಗ ಅಪ್ಪು ಸರ್ ಅವ್ರಿಗು ಮಾತಾಡಿರೋಂಥ ಒಂದು 15 ಅವರ್ ಫುಟೇಜ್ ಬೇಕು ನಮಗೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ನೀವುಗಳೆಲ್ಲ ಮಾಡಿದಂಥ ಯೂಟ್ಯೂಬ್ ಇಂಟರ್ವ್ಯೂಗಳಿರ್ಬೋದು, ಮತ್ತು ಪುನೀತ್ ಸರ್ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು, ಕನ್ನಡ ಕೋಟಿ ಅಧಿಪತಿ ಕಾರ್ಯಕ್ರಮ, ಎಲ್ಲದರದ್ದು ಒಂದು ವಾಯ್ಸ್ ಸೌಂಡ್ಸ್ ಏನಿದೆ ಅದನ್ನೆಲ್ಲ ನಾವು ಎಡಿಟ್ ಮಾಡಿ 15 ಅವರ್ ಫುಟೇಜ್ ವೋಕಲ್ ಅಂತ ಅವ್ರು ಕೊಟ್ಟಿದ್ವಿ. ಅದನ್ನು ಇಟ್ಕೊಂಡು ಅವ್ರು ರಿಸರ್ಚ್ ವರ್ಕ್ ಸ್ಟಾರ್ಟ್ ಮಾಡಿದರು. ರಿಲೀಸ್ ಟೈಮ್ ಅಷ್ಟೊತ್ತಿಗೆ ನಾವು ಆಗಲೇ ಹೇಳಿದಂಗೆ ಸೌಂಡ್ಸ್ ಏನಾದರೂ ಸಿಗ್ಬೋದಾ ಅಂತ ಟ್ರೈ ಮಾಡ್ತಾ ಇದ್ವಿ. ಬಟ್ ಎಲ್ಲೂ ನಮಗೆ ಸ್ಯಾಟಿಸ್ಫೈಯಿಂಗ್ ಸೌಂಡ್ ಸಿಗ್ಲಿಲ್ಲ. ಈ ರಿಸರ್ಚ್ ಟೀಮ್ನ ಕೇಳಿದಾಗ ಸರ್ ನಾವು 3 ಇಯರ್ಸಿಂದನೂ ಮಾಡ್ತಾ ಇದ್ವಿ, ಈ ಔಟ್ಪುಟ್ ಲೆವೆಲ್ಲು ನಮಗೆ 8 ತಿಂಗಳಾಗುತ್ತಾ 10 ತಿಂಗಳಾಗುತ್ತಾ ಇಲ್ಲ ವರ್ಷ ಆಗುತ್ತಾ ಇದನ್ನು ನಾವು ಹೇಳೋಕ್ಕಾಗಲ್ಲ ಸರ್, ರಿಸರ್ಚ್ ಪ್ರಾಸೆಸ್ ಇದು. ಸೌಂಡ್ಸ್ ಆದ ತಕ್ಷಣ ನಾನು ನಿಮ್ಗೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರ ನಾವು ಅದ್ರ ಬಗ್ಗೆ ಆವಾಗವಾಗ ನಮ್ಮ ಶ್ರೀಕಾಂತ್ ಸರ್ ಸಿಕ್ಕಿದಾಗ ಅಥವಾ ನಮ್ಮ ಅವರ ಮ್ಯಾನೇಜರ್ ಇದ್ದರು ವಿಜಯ್ ಸರ್ ಅಂತ ಸಿಕ್ಕಿದಾಗ ಫೋನಲ್ಲಿ ಆವಾಗವಾಗ ನಾವು ಕೂಡ ಸಂಪರ್ಕದಲ್ಲಿದ್ವಿ. ಆ್ಯಂಡ್ ಈ ಟೀಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಇವ್ರು ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಯಾಕಂತಂದ್ರೆ ಇವರು ರೆಗ್ಯುಲರ್ ಟಚ್ಚಲ್ಲಿದ್ದರು ಆ್ಯಂಡ್ ಸೌಂಡ್ ಡೆವಲಪ್ ಏನಾಗ್ತಾ ಇದೆ ಅದನ್ನು ಪ್ರೋಗ್ರೆಸ್ ಅಪ್ಡೇಟ್ಗಳು ಕೊಡ್ತಾಯಿದ್ರು. ಎಸ್ಪೆಷಲಿ ಇದು ಬಂದು 6ನೇ ಸೌಂಡ್ ನಮ್ಗೆ ಸಿಕ್ಕಿರೋದು, 100% ಅವ್ರು ಅಚೀವ್ ಮಾಡೋಕ್ಕೆ ಮುಂಚೆನೇ ನಮಗೆ ಒಂದು 5 ಸೌಂಡ್ಸ್ಗಳು ಕಳಿಸಿದರು. ಕೆಲವೊಂದು ಸೂಟ್ ಆಗ್ತಾ ಇರಲ್ಲ, ಕೆಲವೊಂದು ಇನ್ನೂ ಬೇಕಾದ ಪ್ರಾಸೆಸ್ಸಲ್ಲಿತ್ತು. ಇದು 6th ವರ್ಷನ್ ನಾವು ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 8 ದಿನಗಳ ಹಿಂದೆ ನಮಗೆ ಹೈದರಾಬಾದಿಂದ ಒಂದು ಫೋನ್ ಬರುತ್ತೆ, ಸರ್ ನಮಗೆ ಅಪ್ಪು ಸರ್ ವಾಯ್ಸ್ 100% ಅಚೀವ್ ಮಾಡಿದ್ದೀರಿ ಅಂತ. ಒಂದು ರೋಮಾಂಚನಕಾರಿ ಆದಂಥ ಅನುಭವ ಅದು. ಅಲ್ಲಿಗೆ ನಾವು ಪ್ರೊಡ್ಯೂಸರ್ ಎಲ್ಲ ಹೋಗಿ ಅಲ್ಲಿ ಎಲ್ಲ 5.1 ಮಿಕ್ಸ್ ಮಾಡಿ ಫುಲ್ ಸಿನಿಮಾ ನೋಡಿದಾಗ ಬಹಳನೇ ಖುಷಿ ಆಯಿತು. ಯಾಕಂತಂದರೆ ಆ ಧ್ವನಿ, ಅಪ್ಪು ಸರ್ ಧ್ವನಿ ಎಷ್ಟು ಹೇಳಿದ್ರು ಕಮ್ಮಿನೇ, ಒಂದು ದೇವ್ರ ಧ್ವನಿ ಥರ ಯಾವತ್ತೂ ಒಂದು ಎನರ್ಜಿ ಒಂದು ಪವರು